ಅಳ್ಬೇಡ ಶಿರೀಷ, ಸಮಾಧಾನ ಮಾಡ್ಕೊ. ಚಿಕ್ಕ ಮಕ್ಕಳ ತರ ಏನಿದು? ಏನಾಯ್ತು? ನೀನ್ ಕೆಳಗಡೆ ವೈಟ್ ಮಾಡು, ನಾನ್ ಬರ್ತೀನಿ. ಅವ್ರು ಯಾಕೆ ಕಳ್ತಾ ಇದ್ದಾರೆ? ಅವ್ರ ಪರ್ಸನಲ್ ಮ್ಯಾಟರ್, ನಿನ್ಗೆ ಅದೆಲ್ಲ ಯಾಕೆ? ಹೊರಡು ಹೊರಡು ಸ್ಟಾಲಿನ್. ಸುಮ್ಮನಿರು ಶಿರೀಷ. ಶಿರೀಷ, ಅವನೇನಾದ್ರೂ ಹೆಸರು ಹೇಳದ್ನ? ಇಲ್ಲ, ಪ್ರತಿದಿನದ ಹಾಗೆ ಇವತ್ತು ಫೋನ್ ಮಾಡಿ ತುಂಬಾ ಅಸಹ್ಯವಾಗಿ ಮಾತಾಡ್ದ. ಪಬ್ಲಿಕ್ ಟಾಯ್ಲೆಟ್ ಮೇಲೆ ನಮ್ಮ ಮನೆ ಫೋನ್ ನಂಬರ್ನ ಬರ್ದು ಹುಡುಗಿ ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ ಬರ್ದಿದ್ದ. ನಾವಿಬ್ರು ಲವ್ ಮಾಡಿದೀವಿ ಮೇಡಮ್, ಮನೆಯವ್ರನ್ನ ಒಪ್ಸಿ ಮದ್ವೆ ಕೂಡ ಫಿಕ್ಸ್ ಮಾಡ್ಕೊಂಡ್ವಿ. ಇವಾಗ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ಮದ್ವೆ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಮೇಡಮ್. ನೀನ್ ಯಾಕೆ ಬಂದೆ? ಕೆಳಗಡೆ ಇರು ಅನ್ನಲ್ಲ. ಇದ್ಯಾವುದೋ ನಾನ್ ಸೆಟ್ಲ್ ಮಾಡೋ ಮ್ಯಾಟರ್ ತರ ಇದೆ. ಹೇಳಮ್ಮ. ನನ್ನ ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಅವನ ಜೊತೆ ಒಂದ್ರಾತ್ರಿ ಕಳಿಬೇಕಂತೆ. ಅವನೇ ಆಗಿರ್ತಾನೆ. ಮಾತಾಡು, ಭಯ ಪಡ್ಬೇಡ, ಮಾತಾಡು. ಹಲೋ, ಮತ್ತೆ ಅವನೇ ಅಸಹ್ಯವಾಗಿ ಮಾತಾಡ್ತಿದ್ದಾನೆ. ನೀನ್ ಮಾತಾಡ್ತಾನೆ, ಅವ್ನಿಗೆ ಎಷ್ಟೇ ರೇಗಿಸಿದ್ರು ಫೋನ್ ಕಟ್ ಮಾಡ. ಯಾರು ನೀನು? ಅಷ್ಟಕ್ಕೂ ನಿನಗೆ ಏನು ಬೇಕು ಅಣ್ಣಯ್ಯ? ಇಷ್ಟಕ್ಕೂ ಏನು ಡಿಸೈಡ್ ಮಾಡಿದೆ? ಯಾರೋ ನೀನು? ಇನ್ನೇನ್ ಸಮಸ್ಯೆ ಸಾಲ್ವ್ ಆದಂಗೆ. ಡಾಕ್ಟರ್ ಎದ್ದೇಳು ಡಾಕ್ಟರ್, ನಾಚಿಕೆ ಆಗಲ್ವೇನೋ? ಪೇಷಂಟ್ ಪ್ರಜ್ಞೆ ಇಲ್ದೆ ಇರ್ಬೇಕಾದ್ರೆ ನೋಡ್ಬೇಕಾಗಿರೋದು ಗುಂಡಿಗೆ ಹೇಗೆ ಹುಡುಕೋತಾ ಇದೆ, ನಾಡಿ ಮಿಡಿತ ಹೇಗಿದೆ ಅಂತ. ಅದಲ್ದೆ ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ನೋಡೋದಲ್ಲ, 24 ಗಂಟೆಯಲ್ಲಿ ನಿನ್ನ ಡಾಕ್ಟರ್ ಬೋರ್ಡ್ನ ಕಿತ್ತಾಗದೆ ಹೋದ್ರೆ ನಿನ್ನ ಕುತ್ತಿಗೆನ ಕತ್ತರಿಸ್ತೀನಿ. ನೀನೇನು ಭಯ ಪಡ್ಬೇಡಮ್ಮ, ಧೈರ್ಯವಾಗಿರು. ಆಲ್ ದ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಪ್ರೀತಿ ದುಡುಗಿ ದೂರ ಆಗ್ತಾಳೆ ಅಂತ ಟೆನ್ಷನ್ ಆಗಿದ್ದ ಟೈಮಲ್ಲಿ ನೀವು ಬಂದು ಹೆಲ್ಪ್ ಮಾಡಿದ್ರೆ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ಸರ್. ಹೇ, ಅದರಲ್ಲೇನಿದೆ? ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಎಕ್ಸ್ಕ್ಯೂಸ್ ಮೀ ಸರ್, ಈಗ ನೀವೇನು ಹೇಳಿದ್ರಿ? ಥ್ಯಾಂಕ್ಸ್ ಅಂತ ಸರ್. ನನಗೆ ಥ್ಯಾಂಕ್ಸ್ ಬೇಕಾಗಿಲ್ಲ. ಅವಶ್ಯಕತೆ ಬಿದ್ದವರಿಗೆ ಒಂದು 3 ಜನಕ್ಕೆ ಸಹಾಯ ಮಾಡಿ, ಆ 3 ಜನಕ್ಕೆ ಒಬ್ಬೊಬ್ಬರಿಗೂ 3 ಜನಕ್ಕೆ ಸಹಾಯ ಮಾಡೋದಕ್ಕೆ ಸಾಕು. ಖಂಡಿತ ಮಾಡ್ತೀನಿ ಸರ್.